Ugh. <sighs> ಹಾಯ್ ಹಲೋ ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಯು ಸಿ ಬೋರ್ಡ್ ಆಫ್ ಕರ್ನಾಟಕದಿಂದ ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಏನಾದ್ರೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟೇ ಲೈಕ್ ಮಾಡಿ ಮೊದಲು ಬಂದ್ಬಿಟ್ಟು ಗುಡ್ ನ್ಯೂಸ್ ಒಳ್ಳೆಯ ಸುದ್ದಿಯಿಂದ ಶುರು ಮಾಡೋಣ ಈಗ ಪಿ ಯು ಸಿ ವಿದ್ಯಾರ್ಥಿಗಳು ಕೇಳಬಹುದು ಗುಡ್ ನ್ಯೂಸ್ ಅಂತ ಏನಂದರೆ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಏನಂದರೆ ಯು ಸಿ ವಿದ್ಯಾರ್ಥಿಗಳಿಗೆ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಮತ್ತು ಮಾನ್ಯ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಏನಂದರೆ ಯಾವೆಲ್ಲ ಯು ಸಿ ವಿದ್ಯಾರ್ಥಿಗಳು ಅಬ್ಸೆಂಟ್ ಆಗಿದ್ರಿ ಫಾರ್ ಎಕ್ಸಾಂಪಲ್ ಪ್ರಿಪ್ರೇಟ್ ಎಕ್ಸಾಮಿನೇಷನ್ ಆಗಬಹುದು ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಯಾವೆಲ್ಲ ಯು ಸಿ ವಿದ್ಯಾರ್ಥಿಗಳು ಅಬ್ಸೆಂಟ್ ಆಗಿದ್ರೆ ಅವರು ಆ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಂದ್ರೆ ಅವರಿಗೆ ಫೈನಲ್ ಎಕ್ಸಾಮಿನೇಷನ್ ಪಿ ಯು ಸಿ ಫೈನಲ್ ವಾರ್ಷಿಕ ಪರೀಕ್ಷೆಗೆ ಅಟೆಂಡ್ ಆಗಲು ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ ಅವರಿಗೆ ಕೂಡ ಆಲ್ ಟಿಕೆಟ್ ಬರುತ್ತೆ ಯಾವ ವಿದ್ಯಾರ್ಥಿಗಳು ಅಬ್ಸೆಂಟ್ ಆಗಿದ್ರೆ ಇನ್ಕ್ಲೂಡಿಂಗ್ ಪ್ರಾಕ್ಟಿಕಲ್ ಮತ್ತು ಪ್ರಿಪ್ರೇಟ್ರಿ ಆ ವಿದ್ಯಾರ್ಥಿಗಳು ಮೇನ್ ಎಕ್ಸಾಮ್ ಯು ಸಿ ವಾರ್ಷಿಕ ಪರೀಕ್ಷೆಗೆ ಹಾಜರಾಗಬಹುದು ಇವರು ಕಂಡೀಷನ್ ಹಾಕಿದ್ದಾರೆ ಕಂಡೀಷನ್ ಅಂತ ನೀವು ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನಿಮಗೆ ಗೊತ್ತಿರುವಾಗ ಪು ಪಿ ಯು ಸಿ ಪ್ರಾಕ್ಟಿಕಲ್ ಪರೀಕ್ಷೆ ಯಾವೆಲ್ಲ ವಿದ್ಯಾರ್ಥಿಗಳು ಯು ಸಿ ಪ್ರಾಕ್ಟಿಕಲ್ ಪರೀಕ್ಷೆ ಬರೆದ್ರು ಅವರು ಪ್ರಾಕ್ಟಿಕಲ್ ಅಂದ್ಬಿಟ್ಟು ಇಂಟರ್ನಲ್ ಅಂತ ಕರೀತಾರೆ ಅದಕ್ಕೆ ಮೂವತ್ತು ಅಂಕಗಳಿಗೆ ಪ್ರಾಕ್ಟಿಕಲ್ ಇರುತ್ತೆ ಅದನ್ನು ಇಂಟರ್ನಲ್ ಅನ್ಸ್ ಇಂಟರ್ನಲ್ ಅಂತ ಕರೀತಾರೆ ಆ ಮೂವತ್ತು ಅಂಕಗಳಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಮತ್ತು ಮರು ಪರೀಕ್ಷೆ ನಾವು ಕೊಡೋದು ಅಂತ ತಿಳಿಸಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಪರೀಕ್ಷೆಗೆ ಪಿ ಯು ಸಿ ಪ್ರಾಕ್ಟಿಕಲ್ ಪರೀಕ್ಷೆಗೆ ಆಬ್ಸೆಂಟ್ ಆಗಿದ್ದಾರೆ ಅವರಿಗೆ ಮೂವತ್ತು ಅಂಕಗಳಿಗೆ ಪ್ರಾಕ್ಟಿಕಲ್ ಪರೀಕ್ಷೆ ಕೂಡ ನಡೀತದೆ ಆ ಪರೀಕ್ಷೆಗೆ ಯಾವುದೇ ರೀತಿ ಅವರಿಗೆ ಅಂಕಗಳನ್ನು ಪ್ರೊವೈಡ್ ಮಾಡೋದಿಲ್ಲ ಅವರಿಗೆ ಮೂವತ್ತಕ್ಕೆ ಸೊನ್ನೆ ಆಗಿರ್ತದೆ ಅವರಿಗೆ ಯಾವುದೇ ರೀತಿ ಮರು ಪರೀಕ್ಷೆಯನ್ನು ಕೂಡ ನಾವು ಕೊಡೋದಿಲ್ಲ ಅಂತೇಳಿ ತಿಳಿಸಿದ್ದಾರೆ ಈಗ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇರುತ್ತೆ ಪಿ ಯು ಸಿ ಯಾವೆಲ್ಲ ವಿದ್ಯಾರ್ಥಿಗಳು ಪ್ರಾಟಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಆಬ್ಸೆಂಟ್ ಆಗಿರುತ್ತೆ ಅವರಿಗೆ ಮೂವತ್ತು ಅಂಕಗಳಿಗೆ ಸೊನ್ನೆ ಅಂಕಗಳನ್ನು ನೀಡಿದ್ದಾರೆ ಆ ವಿದ್ಯಾರ್ಥಿಗಳು ಫೈನಲ್ ಎಕ್ಸಾಮಿಗೆ ಹಾಜರಾಗಬಹುದು ಆದರೆ ಏನಂತ ಹೇಳಿದರೆ ಅಲ್ಲಿ ಅವರು ಕೂಡ ನೂರು ಅಂಕಗಳಿಗೆ ಅಲ್ಲಿ ಫೈನಲ್ ಎಕ್ಸಾಮಿನೇಷನ್ ಸಾರಿ ನಿಮಗೆ ಡೌಟ್ ಇರುತ್ತೆ ಇಲ್ಲಿ ಇಲ್ಲಿ ಮೂವತ್ತು ಅಂಕಗಳಿಗೆ ಅವರಿಗೆ ಸೊನ್ನೆ ಸಿಕ್ಕಿರುತ್ತೆ ಅವರು ಅಲ್ಲಿ ಅಲ್ಲಿ ಎಪ್ಪತ್ತು ಅಂಕ ಎಪ್ಪತ್ತು ಎಪ್ಪತ್ತು ಅಂಕಗಳಿಗೆ ಫೈನಲ್ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಬರೀತಾರೆ ಅವರು ಎಪ್ಪತ್ತು ಅಂಕಗಳಿಗೆ ಮೂವತ್ತೈದು ಅಂಕಗಳನ್ನು ಪಡೆಯಬೇಕು ಪಡೆಯಬೇಕಾಗುತ್ತೆ ಅಲ್ಲಿ ಇಲ್ಲಿ ಮೂವತ್ತೈದು ಎಪ್ಪತ್ತಕ್ಕೆ ಮೂವತ್ತೈದು ಅಂಕಗಳನ್ನು ಪಡೆದ್ರೆ ಪ್ಲಸ್ ಇಲ್ಲಿ ಇಂಟರ್ನಲ್ ಆ್ಯಡ್ ಆಗುತ್ತೆ ಇಂಟರ್ನಲ್ ನೋಡೋಸ್ ಸೊನ್ನೆ ಆಗಿರುತ್ತೆ ಇಲ್ಲಿ ತರ್ಟಿ ಫೈವ್ ಆಗಿರುತ್ತೆ ಅವರು ಪಾಸಾಗ್ತಾರೆ ಇನ್ ಕೇಸ್ ಅವರು ಎಪ್ಪತ್ತೊಂಬತ್ತು ಅಂಕಗಳಿಗೆ ಮೂವತ್ತು ಹತ್ತ ಐದು ಅಂಕಗಳು ತೆಗಿಲಿಲ್ಲ ಮೂವತ್ತೈದು ಅಂಕಗಳ ಒಳಗೆ ಅಂದರೆ ಮೂವತ್ತೈದು ಅಂಕಗಳಿಂದ ಹಿಂದೆ ತೆಗೆದ್ರೆ ಮೂವತ್ತೈದು ಅಂಕಗಳ ಮೇಲೆ ತೆಗೆದ್ರೆ ಅವರು ಪಾಸ್ ಆಗ್ತಾರೆ ಮೂವತ್ತೈದು ಅಂದರೆ ಮೂವತ್ತೈದು ಅಂಕಗಳ ಮೇಲೆ ತೆಗೆದು ಪಾಸ್ ಆಗ್ತಾರೆ ನಿಮ್ ಕೇಸ್ ಅವರು ಮೂವತ್ತೈದು ಅಂಕ ತೆಗೆ ತೆಗೆಕಂಗಿಲ್ಲ ಅಂದರೆ ಆಯಾ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ ಅಂತೇಳಿ ತಿಳಿಸಿದ್ದಾರೆ ಈಗ ಯಾವೆಲ್ಲ ವಿದ್ಯಾರ್ಥಿಗಳು ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮಿಷನ್ಗೆ ಫೇಲ್ ಆಗಿದ್ದರೆ ಅವರು ಎಪ್ಪತ್ತು ಅಂಕಗಳಿಗೆ ಮೂವತ್ತೈದು ಅಂಕಗಳನ್ನು ಪಡೆಯಬೇಕಾಗುತ್ತೆ ಆ ಮೂವತ್ತೈದು ಅಂಕಗಳನ್ನು ಪಡೆದ್ರೆ ಪ್ಲಸ್ ಇಂಟರ್ನಲ್ ಬಂದುಬಿಟ್ಟು ನಿಮಗೆ ಸೊನ್ನೆ ಆಂತರಿಕ ಮೌಲ್ಯಮಾಪನ ಇಂಟರ್ನಲ್ ಬಂದುಬಿಟ್ಟು ಸೊನ್ನೆ ಆಗಿರುತ್ತೆ ಆಗ ನೀವು ಪಾಸಾಗ್ತೀರ ಇನ್ ಕೇಸ್ ಯಾವೆಲ್ಲ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಎಕ್ಸಾಮಿಷನ್ ಬರೆದ್ರೆ ಅವರಿಗೆ ಯಾವ ಜೀಸಲ್ಲಿ ಎಪ್ಪತ್ತಕ್ಕೆ ನೀವು ಇಪ್ಪತ್ತ ಐದು ಅಂಕಗಳನ್ನು ಪಡೆಯಬೇಕಾಗುತ್ತೆ ಇಂಟರ್ನಲ್ ಬಂದ್ಬಿಟ್ಟು ನಿಮಗೆ ಮಿನಿಮಮ್ ಇಂಟರ್ನಲ್ ಇಂಟರ್ನಲ್ ಮಾರ್ಕ್ಸ್ ನಿಮಗೆ ಎಷ್ಟು ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಮೂವತ್ತಕ್ಕೆ ಹದಿನೈದು ಕೊಟ್ಟಿರೋ ನಿಮಗೆ ನಿಮಗೆ ನೂರಕ್ಕೆ ನಲವತ್ತು ಕೂಡ ಆಗ್ತದೆ ನೀವು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನೀವು ಎಕ್ಸಾಮಲ್ಲಿ ಎಪ್ಪತ್ತಕ್ಕೆ ನೀವು ಇಪ್ಪತ್ತೈದು ಪಡೆದಿದ್ದರೆ ಮಿನಿಮಮ್ ಒಂದು ಇಪ್ಪತ್ತೈದು ಪಡೆಯಬೇಕು ನಿಮಗೆ ಇಂಟರ್ನಲ್ ಬಂದ್ಬಿಟ್ಟು ಹದಿನೈದು ಕೊಟ್ಟಿರ್ತಾರೆ ಅಂದ್ಕೊಂಡು ನಿಮ್ಮದು ನೂರಕ್ಕೆ ನಿಮಗೆ ನಲವತ್ತಾಗುತ್ತೆ ನೂರು ಅಂಕಗಳಿಗೆ ನಲವತ್ತಾಗುತ್ತೆ ನಿಮಗೆ ಮಾರ್ಕ್ಸು ಈ ರೀತಿ ಇದು ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ತಿಳಿಸಿಕೊಟ್ಟಿರ್ತಾರೆ ನಂತರ ಬ್ಯಾಡ್ ನ್ಯೂಸ್ಗೆ ಬರುತ್ತಂದರೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಏನು ಬ್ಯಾಡ್ ನ್ಯೂಸ್ ಅಂದರೆ ಇಲ್ಲಿ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕ ತಿಳಿಸಿದ ಪ್ರಕಾರ ಯು ಸಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಯಾವುದೇ ರೀತಿ ಇಜಾಬ್ ಅನ್ನು ಹಾಕೋ ಬರೋಂಗಿಲ್ಲ ಯಾವುದೇ ರೀತಿ ಹಿಜಾಬ್ ಅಥವಾ ಕೇಸರಿ ಶಾಲಾನು ವಿದ್ಯಾರ್ಥಿಗಳು ಹಾಕೋ ಬರೋದಿಲ್ಲ ಇನ್ ಕೇಸ್ ಅವರು ಹಿಜಾಬನ್ನು ಹಾಕೋ ಬಂದರೆ ಅವರಿಗೆ ಪರೀಕ್ಷೆ ಕೊಠಡಿ ಸೇರಿಸೋದಿಲ್ಲ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆ ಕೊಠಡಿ ಹೊರಗೆ ಸಮವಸ್ತ್ರ ಇಲ್ಲದೆ ಬರಬಹುದು ಪರೀಕ್ಷಾ ಕೊಠಡಿ ಒಳಗೆ ಹೋಗ್ಬೇಕಾದ್ರೆ ಅವರು ಕಂಟ್ ಕಂಪಲ್ಸರಿ ಸಮವಸ್ತ್ರವನ್ನು ಕೂಡ ಪಾಲಿಸ್ಕಾಗುತ್ತೆ ಅಂದರೆ ಯಾವುದೇ ವಿದ್ಯಾರ್ಥಿಗಳು ಹಿಜಬ್ ಅಥವಾ ಕೇಸರಿ ಶಾಲನ್ನು ಹಾಕೊಂಡು ಪರೀಕ್ಷೆ ಬರೆಯೋಂಗಿಲ್ಲ ಅವರು ತಮ್ಮ ಕಾಲೇಜು ಅಥವಾ ನಮ್ಮ ಆಡಳಿತ ಮಂಡಳಿ ಯಾವ ಸಮವಸ್ತ್ರವನ್ನು ನಿಗದಿ ಮಾಡುತ್ತೆ ಅದನ್ನು ಹಾಕೊಂಡು ಬರಬೇಕು ಅಥವಾ ತಮ್ಮ ಸರ್ಕಾರದವರು ಯಾವ ಸಮವಸ್ತ್ರವನ್ನು ನಿಗದಿ ಮಾಡಿರ್ತಾರೆ ಆ ಸಮವಸ್ತ್ರವನ್ನು ಬರಬೇಕು ಯಾವ ವಿದ್ಯಾರ್ಥಿಗಳು ಹಾಕೋ ಬರೋದಿಲ್ಲ ಆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಕೋರ್ಸೋದಿಲ್ಲ ಅಂತೇಳಿ ತಿಳಿಸಿದ್ದಾರೆ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಕ್ಕಣ್ಣ ಮುಂದಿನ ನೋಡದಲ್ಲಿ